Good morning, students. Today we learn new chapter, use of have or has. Okay. Let's learn when to use have. Have is used with I. Have is used with we. Have is used with you, and have is used with they. Have is used for more than one person, place, animal, bird, thing. Okay, now have na I, we, you, they, matte plural noun idaga navu have na ಬಳಸ್ತೀವಿ. ಇಲ್ಲಿ ಹ್ಯಾವನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತ ತೋರಿಸಿದ್ದೀನಲ್ವ. ಹ್ಯಾವ್ ಅನ್ನು ಐ, ವಿ, ಯು, ದೇ ಮತ್ತು ಪ್ಲೂರಲ್ ನೌನ್ ಇದ್ದಾಗ ಬಳಸ್ತೀವಿ. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್. ಆಮೇಲೆ ಪ್ಲೂರಲ್ ನೌನ್ ಇದ್ದಾಗ ಹ್ಯಾವ್ನ ಬಳಸ್ತೀವಿ. ಈಗ ಹ್ಯಾಸನ್ನ ಹೇಗೆ ಬಳಸ್ತೀವಿ, ಎಲ್ಲಿ ಬಳಸ್ತೀವಿ ಅಂತ ನೋಡೋಣ. ಹ್ಯಾಸ್ ಹ್ಯಾಸ್ ಈಸ್ ಯೂಸ್ಡ್ ವಿತ್ ಹೀ. ಹ್ಯಾಸ್ ಈಸ್ ಯೂಸ್ಡ್ ವಿತ್ ಶೀ. ಹ್ಯಾಸ್ ಈಸ್ ಯೂಸ್ಡ್ ವಿತ್ ಇಟ್. ಹ್ಯಾಸ್ ಈಸ್ ಯೂಸ್ಡ್ ಫಾರ್ ಒನ್ ಪರ್ಸನ್, place, animal, bird and thing. Has ಅನ್ನು ನಾವು ಹಿ, ಶಿ, ಇಟ್ ಇದ್ದಾಗ ಮತ್ತು ಸಿಂಗ್ಯುಲರ್ ನೌನ್ ಇದ್ದಾಗ ಬಳಸ್ತೀವಿ. ಇಲ್ಲಿ ಕೆಳಗೆ ಚಾರ್ಟ್ ಇದೆ ಅಲ್ಲ, ಹ್ಯಾಸ್ ಅನ್ನೋದನ್ನ ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್. ಆಮೇಲೆ ಎ ಬುಕ್ ಹ್ಯಾಸ್, ಎ ಬರ್ಡ್ ಹ್ಯಾಸ್ ಅಂತ ಸಿಂಗ್ಯುಲರ್ ನೌನ್ ಇದ್ದಾಗ ನಾವು ಹ್ಯಾಸನ್ನ ಬಳಸ್ತೀವಿ. ಈಗ ಹ್ಯಾವ್ ಮತ್ತು ಹ್ಯಾಸ್ ಹೇಗೆ ಎಲ್ಲಿ ಬಳಸ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ವಿ ಸಿ ಸಮ್ ಎಕ್ಸಾಂಪಲ್ಸ್. ಓಕೆ, ಐ ಹ್ಯಾವ್ ಎ ನ್ಯೂ ಸ್ಕೂಲ್ ಬ್ಯಾಗ್. ನನ್ನ ಹತ್ತಿರ ಒಂದು ಹೊಸ ಬ್ಯಾಗ್ ಇದೆ, ಸ್ಕೂಲ್ ಬ್ಯಾಗ್ ಇದೆ. ಇಲ್ಲಿ ಐ, ಐ ಅಂದರೆ ನಾನು, ಐ ಅನ್ನೋದು ಸಿಂಗ್ಯುಲರ್. ಅದರ ಜೊತೆ ನಾವು ಐ ಜೊತೆ ನಾವು ಯಾವಾಗಲೂ ಹ್ಯಾವನ್ನೇ ಬಳಸಬೇಕು. ಐ ಅನ್ನೋದು ಸಿಂಗ್ಯುಲರ್ ಆಗಿದ್ದರೂ ಸಹ ನಾವು ಹ್ಯಾವ್ ಅಂತಲೇ ಬಳಸಬೇಕು. ಇನ್ನು ವಿ, ಯು, ದೇ ಇವೆಲ್ಲ ಪ್ಲೂರಲ್ ಫಾರ್ಮ್, ಹೌದಾ. We have two hands. ನಾವು ಎರಡು ಕೈಗಳನ್ನು ಹೊಂದಿದ್ದೇವೆ. ಆಮೇಲೆ you have a pet dog. ನೀವು ಒಂದು ಮುದ್ದಿನ ಪ್ರಾಣಿ ಯಾವುದು ಡಾಗನ್ನ ಸಾಕಿದ್ದೀರಾ ಅಥವಾ ನಿಮ್ಮನೇಲಿದೆ ಅಂತ. They have many books at home. ಅವರ ಮನೆಯಲ್ಲಿ ಬಹಳ ಪುಸ್ತಕಗಳು ಇವೆ. ದ ಎಲಿಫೆಂಟ್ಸ್ ಹ್ಯಾಸ್ ಎ ಬಿಗ್ ಇಯರ್ಸ್. ಎಲಿಫೆಂಟ್ಸ್ ಅಂದರೆ ಆನೆಗಳು. ಆನೆಗಳು ದೊಡ್ಡ ದೊಡ್ಡ ಕಿವಿಗಳನ್ನು ಹೊಂದಿವೆ. ಇಲ್ಲಿ ಆನೆಗಳು ಅನ್ನೋದು ಸಿಂಗ್ಯುಲರ್ ಅದ ಅಲ್ಲ. ಆನೆ ಅನ್ನೋದು ಸಿಂಗ್ಯುಲರ್, ಆನೆಗಳು ಅಂದರೆ ಪ್ಲೂರಲ್. ಎಲಿಫೆಂಟ್ ಎಲಿಫೆಂಟ್ಸ್, ಎಲಿಫೆಂಟ್ಸ್ ಅಂದರೆ ಆನೆಗಳು. ಈಗ ಹ್ಯಾಸ್ ಇನ್ ಎಕ್ಸಾಂಪಲ್ಸ್ನ ನೋಡೋಣ. ಹಿ ಹ್ಯಾಸ್ ಎ ನ್ಯೂ ಡ್ರೆಸ್. ಅವನ ಹತ್ತಿರ ಹೊಸದ ಉಡುಪು ಅಥವಾ ಡ್ರೆಸ್ ಇದೆ. ಶಿ ಹ್ಯಾಸ್ ಎ ಲಾಂಗ್ ಫ್ರಾಕ್. ಅವಳ ಹತ್ತಿರ ಉದ್ದ ಲಂಗ ಇದೆ. ಇಟ್ ಹ್ಯಾಸ್ ಬ್ಲೂ ಐಸ್. ಅದು
ಕಣ್ಣನ್ನು ಹೊಂದಿದೆ. ಎ ಕಿಂಗ್ ಹ್ಯಾಸ್ ಮೆನಿ ಹಾರ್ಸ್, ರಾಜ ಬಹಳ ಕುದುರೆಗಳನ್ನು ಸಾಕಿದ್ದಾನೆ ಅಲ್ವಾ. ರಾಜ ಹತ್ರ ಬಹಳ ಕುದುರೆಗಳು ಇವೆ. ಇಲ್ಲಿ ಕಿಂಗ್, ದ ಕಿಂಗ್ ಅಂದರೆ ಸಿಂಗ್ಯುಲರ್, ಕಿಂಗ್ ಅನ್ನೋದು ಸಿಂಗ್ಯುಲರ್, ಕಿಂಗ್ಸ್ ಅಂದರೆ ಪ್ಲೂರಲ್ ಅಲ್ವಾ. ಇಲ್ಲಿ ರಾಜ ಅಂತ ಕೊಟ್ಟಿದ್ದೀನಿ, ರಾಜ ಅನ್ನೋದು ಸಿಂಗ್ಯುಲರ್ ಗೊತ್ತಾನೆ. ಕಿಂಗ್ ಅಂತ ಇದೆ, ರಾಜ ಅಂದರೆ ಸಿಂಗ್ಯುಲರ್ ಒನ್, ಸೊ ವಿ ಯೂಸ್ ಹ್ಯಾವ್. ಓಕೆ ಸಾರಿ ಹ್ಯಾವ್, ಇಲ್ಲಿ ರಾಜ ಅನ್ನೋದು ಸಿಂಗ್ಯುಲರು ಅದಕ್ಕೆ ನಾವು ಹ್ಯಾಸನ್ನು ನಾವು ಬಳಸ್ತೀವಿ. ಹ್ಯಾಸನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ, ಹೀ ಶೀ ಇಟ್ ಮತ್ತು ಸಿಂಗ್ಯುಲರ್ ನೌನ್ ಇದ್ದಾಗ ಹ್ಯಾಸನ್ನು ಬಳಸ್ತೀವಿ. ಈಗ ಚಿತ್ರಗಳ ಸಹಾಯದಿಂದ ಕೆಲವು ಎಕ್ಸಾಂಪಲ್ಸ್ನ ನೋಡೋಣ. ಹೀ ಹ್ಯಾಸ್ ಎ ಬೈಸಿಕಲ್, ಇಲ್ಲಿ ಅವನು, ಅವನ ಹತ್ತಿರ ಒಂದು ಸೈಕಲ್ ಇದೆ. ಇಲ್ಲಿ ಅವನು ಅನ್ನೋದ್ರ ಬದಲು ನಾವಿಲ್ಲಿ ಏನು ಉಪಯೋಗಿಸಿದ್ದೀವಿ, ಬೆನ್ ಅವನ ಹೆಸರನ್ನ ಬಳಸಿದ್ದೀವಿ. ಬೆನ್ ಹ್ಯಾಸ್ ಎ ಬೈಸಿಕಲ್, ಅವನ ಹತ್ತಿರ ಒಂದು, ಬೆನ್ ಹತ್ತಿರ ಒಂದು ಸೈಕಲ್ ಇದೆ. ಹೀ ಹ್ಯಾಸ್ ಎ ಬೈಸಿಕಲ್ ಆರ್ ಬೆನ್ ಹ್ಯಾಸ್ ಎ ಬೈಸಿಕಲ್, ಅವನ ಹತ್ತಿರ ಒಂದು ಸೈಕಲ್ ಇದೆ. ಇಲ್ಲಿ ಶೀ ಹ್ಯಾಸ್ ಎ ಡಾಲ್, ಶೀ ಬದಲು ನಾವಿಲ್ಲಿ ಏನು ಬಳಸಿದ್ದೀವಿ, ಮೋನಾ, ಮೋನಾ ಅನ್ನೋದು ಗರ್ಲಿನ ಹೆಸರು, ನೇಮ್ ಆಫ್ ದಿಸ್ ಗರ್ಲ್ ಇಸ್ಂಟ್ ಇಟ್, ಎಸ್. ಸೊ ಮೋನಾ ಹ್ಯಾಸ್ ಎ ಡಾಲ್, ಹೀ ಶೀ ಇಟ್ ಬಂದಾಗ ನಾವು ಹ್ಯಾಸನ್ನು ಬಳಸಬೇಕು. ದೇ ಹ್ಯಾವ್ ಎ ಕಾರ್, ದೇ ಅನ್ನೋದು ಪ್ಲೂರಲ್ ಒನ್, ಸೊ ನಾವು ಪ್ಲೂರಲ್ ಇದ್ದಾಗ ಏನು ಬಳಸಬೇಕು, ಹ್ಯಾವನ್ನು ಬಳಸಬೇಕು. ಅವರ ಹತ್ತಿರ ಒಂದು ಕಾರು ಇದೆ, ದೇ ಹ್ಯಾವ್ ಎ ಕಾರ್. ನೆಕ್ಸ್ಟ್ ದ ಬಾಯ್ಸ್ ಹ್ಯಾವ್ ಎ ಬ್ಯಾಟ್, ಬಾಯ್ಸ್ ಅಂದರೆ ಪ್ಲೂರಲ್ ಅಲ್ವಾ, ಬಹಳ ಜನ ಇದ್ದಾರೆ ತಾನೇ. ಇಲ್ಲಿ ಬಾಯ್ಸ್ ಅನ್ನೋದು ಪ್ಲೂರಲ್, ಪ್ಲೂರಲ್ ಇದ್ದಾಗ ನಾವು ಹ್ಯಾವನ್ನು ಬಳಸಬೇಕು. ಅದಕ್ಕೆ ದ ಬಾಯ್ಸ್ ಹ್ಯಾವ್ ಎ ಬ್ಯಾಟ್, ಹುಡುಗರು ಒಂದು ಬ್ಯಾಟನ್ನು ಹೊಂದಿದ್ದಾರೆ ಅಥವಾ ಅವ್ರ ಹತ್ರ, ಮಕ್ಕಳ ಹತ್ತಿರ ಒಂದು ಬ್ಯಾಟ್ ಇದೆ, ಹುಡುಗರ ಹತ್ತಿರ ಒಂದು ಬ್ಯಾಟ್ ಇದೆ. ಐ ಹ್ಯಾವ್ ಎ ಪೆಟ್ ಡಾಗ್, ನನ್ನ ಹತ್ತಿರ ಒಂದು ಮುದ್ದಿನ ಪ್ರಾಣಿ, ಡಾಗ್ ನಾಯಿ ಇದೆ. ಐ ನೋಡಿ, ನಾನು ಐ ಅನ್ನೋದು ಸಿಂಗ್ಯುಲರ್ ಅದು, ಆದರೂ ಸಹ ನಾವಿಲ್ಲಿ ಹ್ಯಾವನ್ನು ಬಳಸಬೇಕು. ಐ ಅನ್ನೋದ್ರ ಹತ್ರ ಯಾವಾಗಲೂ ಹ್ಯಾವ್ ಅನ್ನೋದೇ ಬಳಸೋದು. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್, ಐ ಅನ್ನೋದು ಸಿಂಗ್ಯುಲರ್ ಆದರೂ ಸಹ ನಾವು ಹ್ಯಾವನ್ನು ಬಳಸಬೇಕು. ನೆಕ್ಸ್ಟ್ ಬರ್ಡ್ಸ್ ಹ್ಯಾವ್ ವಿಂಗ್ಸ್, ಬರ್ಡ್ಸ್ ಅಂದರೆ ಪಕ್ಷಿಗಳು, ಬರ್ಡ್ ಅಂದರೆ ಪಕ್ಷಿ ಸಿಂಗ್ಯುಲರ್, ಇಲ್ಲಿ ಬರ್ಡ್ಸ್ ಅಂತ ಇದೆ ಪ್ಲೂರಲ್ ಇದೆ, ಪ್ಲೂರಲ್ ಇದ್ದಾಗ ನಾವು ಹ್ಯಾವನ್ನು ಬಳಸಬೇಕು. ಬರ್ಡ್ಸ್ ಹ್ಯಾವ್ ವಿಂಗ್ಸ್, ಪಕ್ಷಿಗಳು ರೆಕ್ಕೆಗಳನ್ನು ಹೊಂದಿವೆ. ನೆಕ್ಸ್ಟು ಎಲಿಫೆಂಟ್ ಎಷ್ಟಿದೆ ನೋಡಿ, ಇಲ್ಲಿ ಓನ್ಲಿ ಒನ್ ಎಲಿಫೆಂಟ್ ಇದೆ. ದ ಎಲಿಫೆಂಟ್ ಹ್ಯಾಸ್ ಎ ಲಾಂಗ್ ಟ್ರಂಕ್, ಟ್ರಂಕ್ ಅಂದರೆ ಸೊಂಡಿಲು. ಎಲಿಫೆಂಟ್ ಅಂದರೆ ಆನೆ, ಸಿಂಗ್ಯುಲರ್ ಇದೆ ಇಲ್ಲಿ ಅಲ್ವಾ. ದ ಎಲಿಫೆಂಟ್ ಅನ್ನೋದು ಸಿಂಗ್ಯುಲರ್, ಎಲಿಫೆಂಟ್ಸ್ ಅಂದರೆ ಪ್ಲೂರಲ್. ದ ಎಲಿಫೆಂಟ್ ಹ್ಯಾಸ್ ಎ ಲಾಂಗ್ ಟ್ರಂಕ್, ದ ಎಲಿಫೆಂಟ್ ಈಸ್ ಸಿಂಗ್ಯುಲರ್ ಒನ್, ಸೊ ವಿ ಯೂಸ್ ಹ್ಯಾಸ್. ಓಕೆ ಇಲ್ಲಿ ನಾವು ಸಿಂಗ್ಯುಲರ್ ಇರೋದ್ರಿಂದ ಹ್ಯಾಸನ್ನು ಬಳಸಿದ್ದೀವಿ. ಲಾಂಗ್ ಟ್ರಂಕ್ ಅಂದರೆ ಉದ್ದ ಇರೋ ಸೊಂಡಿಲು ಅಂತ. ದ ಎಲಿಫೆಂಟ್ ಹ್ಯಾಸ್ ಲಾಂಗ್ ಟ್ರಂಕ್, ಎಲಿಫೆಂಟು ಉದ್ದವಾದ ಸೊಂಡಿಲನ್ನು ಹೊಂದಿದೆ. ವಿ ಹ್ಯಾವ್ ಟೂ
ನಾವು ಎರಡು ಕೈಗಳನ್ನು ಹೊಂದಿದ್ದೇವೆ. ನಮಗೆಲ್ಲ ಎಷ್ಟು ಕೈ ಇದೆ? ಟೂ ಹ್ಯಾಂಡ್ಸ್ ತಾನೇ. ವಿ ಹ್ಯಾವ್ ಟೂ ಹ್ಯಾಂಡ್ಸ್. ಐ ವಿ ಯು ದೇ ಇದ್ದಾಗ ಹ್ಯಾವ್ನ ಬಳಸಬೇಕು. ವಿ ಅನ್ನೋದು ಪ್ಲೂರಲ್ ಫಾರ್ಮ್ ಅದ. ಸೊ ವಿ ಯೂಸ್ ಹ್ಯಾವ್. ಹಿ ಹ್ಯಾವ್ ಎ ಬುಕ್. ಇಲ್ಲಿ ಹಿ ಅನ್ನೋದು ಸಿಂಗ್ಯುಲರ್. ಹಿ ಅಂದರೆ ಅವನು. ಅವನ ಹತ್ತಿರ ಒಂದು ಪುಸ್ತಕ ಇದೆ. ಹಿ ಹ್ಯಾಸ್ ಎ ಬುಕ್. ಹಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಹ್ಯಾಸನ್ನು ಬಳಸ್ತೀವಿ. ಹಿ ಶಿ ಇಟ್ ಇದ್ದಾಗ ನಾವು ಹ್ಯಾಸನ್ನು ಬಳಸಬೇಕು. ಇಲ್ಲಿ ನೀವು ಈ ಪುಸ್ತಕಗಳ ಸಹಾಯದಿಂದ ಹೇಗೆ ಎಲ್ಲೆಲ್ಲಿ ಹ್ಯಾವನ್ನು ಬಳಸಬೇಕು, ಎಲ್ಲಿ ಹ್ಯಾಸನ್ನು ಬಳಸಬೇಕು ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ಇದೇ ಥರ ನಿಮ್ಮ ಬುಕ್ಕಲ್ಲಿ, ನಿಮ್ಮ ಪುಸ್ತಕದಲ್ಲಿ ಇನ್ನೂ ಹೆಚ್ಚಿನ ಪಾಠ ಇದೆ, ಎಕ್ಸಾಂಪಲ್ಸ್ ಇದೆ, ಅವನ್ನೆಲ್ಲ ಓದಬೇಕು. ಹ್ಯಾವ್ ಮತ್ತು ಹ್ಯಾಸನ್ನು ಎಲ್ಲಿ ಬಳಸಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ನೀವು ಸಹ ಅದನ್ನು ಬಳಸೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಪುಟಾ.